ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶ್ರೀ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಿಂದು ನಾನಿವತ್ತು ನಿಮಗೆ ನಂದು ಕಾಂಟ್ರಾಸ್ಟ್ ಬ್ಲೌಸ್ ಡಿಸೈನ್ಸ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ನಾನು ನಿಮಗೆ ಸ್ಯಾರಿದು ವಾರ್ಡ್ರೋಬ್ ಟೂರ್ ಮಾಡಿದಾಗ ಹೇಳಿದ್ದೆ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ನನ್ನ ಹತ್ರ ಒಂದಷ್ಟು ಅಂತ. ಸೊ ಆ ಕಾಂಟ್ರಾಸ್ಟ್ ಬ್ಲೌಸು ನಾನು ಯಾವ್ಯಾವ ಥರ ಕಾಂಟ್ರಾಸ್ಟ್ ಬ್ಲೌಸ್ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಏನೇನು ಡಿಸೈನ್ಸ್ ಸ್ಲೀವ್ಸ್ ಆಗಿರ್ಬೋದು, ಬ್ಯಾಕ್ ನೆಕ್ ಆಗಿರ್ಬೋದು, ಏನು ಡಿಸೈನ್ಸ್ ಹೊಲಿಸ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಕೆಲವೊಂದನ್ನ ಈಚೆ ಕಡೆ ಸ್ಟಿಚ್ ಮಾಡ್ಸಿದ್ದೀನಿ, ಕೆಲವೊಂದು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಮತ್ತು ಒಂದೋ ಎರಡೋ ರೆಡಿ ಕಾಂಟ್ರಾಸ್ಟ್ ಬ್ಲೌಸ್ ಇರ್ಬೋದು. ಸೊ ನಾನು ಅದನ್ನು ಹೇಗೆ ಹೊಲಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಏನಾದರೂ ಫೋಟೋಸ್ ಸಿಕ್ಕಿದ್ರೆ ನನಗೆ ಆ ಫೋಟೋಸ್ ಹಾಕ್ತೀನಿ ನಿಮಗೆ. ನಾನು ಕಾಂಟ್ರಾಸ್ಟ್ ಬ್ಲೌಸ್ನ ಹೇಗೆ ಸೀರೆಗೆ ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ ಅಂತ, ಮತ್ತು ಕೆಲವೊಂದು ಇಲ್ಲೂ ಹೇಳ್ತೀನಿ ನಾನು ಈ ಬ್ಲೌಸ್ನ ಯಾವ ಥರ ಯೂಸ್ ಮಾಡ್ಕೊಬೋದು ಅಂತ. ಬನ್ನಿ, ಇವಾಗ ನಂದು ಕಾಂಟ್ರಾಸ್ಟ್ ಬ್ಲೌಸ್ದು ಡಿಸೈನ್ಸು ಹೇಗಿದೆ ಅಂತ ನೋಡೋಣ. ನನ್ನ ಹತ್ರ ಇವಾಗ ಇಷ್ಟು ಕಾಂಟ್ರಾಸ್ಟ್ ಬ್ಲೌಸ್ಗಳಿದೆ, ಇದಿಷ್ಟು ಇವಾಗ ನಿಮಗೆ ತೋರಿಸ್ತೀನಿ ಯಾವ್ಯಾವ ಡಿಸೈನ್ಸು ಯಾವ್ಯಾವ ಪ್ಯಾಟರ್ನ್ಸಲ್ಲಿದೆ ಅಂತ. ನಾನು ಹೊಲಿಸ್ಕೊಂಡಿರೋ ಫಸ್ಟ್ ಕಾಂಟ್ರಾಸ್ಟ್ ಬ್ಲೌಸ್ ಅಂದರೆ ಇದೆ. ಇದು ತುಂಬ ಮಲ್ಟಿ ಕಲರ್ಸ್ ಇದೆ. ಇದು ನನ್ನ ತಂಗಿ ತಂದುಕೊಟ್ಟಿದ್ದು. ಇದರಲ್ಲಿ ಅವಳು ಇದೇ ಥರ ತೊಗೊಂಡಿದ್ದಲ್ಲ, ಬಟ್ ಸ್ವಲ್ಪ ಕಲರ್ಸ್ ಡಿಫ್ರೆನ್ಸ್ ಇದೆ. ಇದು ನನಗೆ ತಂದುಕೊಟ್ಟಿದ್ದು. ಇದನ್ನು ನಾನು ಪ್ರಿನ್ಸ್ ಕಟ್ ಹೊಲಿಸಿದ್ದೀನಿ, ಮತ್ತು ಸ್ಲೀವ್ಸ್ ಬಂದು ಈ ಥರ ಎಲ್ಬು ತನಕ ಸ್ಲೀವ್ಸ್ ಇದೆ, ಮತ್ತು ಇಲ್ಲಿ ಫ್ರಿಲ್ ಇದೆ. ಸೊ ನನಗೆ ರೆಟ್ರೋ ಸ್ಟೈಲ್ ಥರ ಬೇಕು ಅಂತ ಹೇಳ್ಬಿಟ್ಟು ಈ ಥರ ಹೊಲಿಸ್ಕೊಂಡಿದ್ದು. ಸೊ ಇದು ಬ್ಯಾಕ್ ನೆಕ್ ಬಂದು ಈ ಥರ ರೌಂಡ್ ಇದ್ದು ಮೇಲ್ ಕಟ್ಟೋ ಥರ ಇದೆ, ಕೆಳಗಡೆ ಬಟನ್ಸ್ ಇದೆ. ಸೊ ಇದು ಬ್ಯಾಕ್ ಬಟನ್ನು, ಮತ್ತು ಈ ಥರ ಸ್ಲೀವ್ಸ್ ಹೊಲಿಸ್ಕೊಂಡು ಪ್ರಿನ್ಸ್ ಮತ್ತು ಬೋಟ್ ನೆಕ್ ಹೊಲಿಸ್ಕೊಂಡಿದ್ದೀನಿ, ಫ್ರಂಟು ಮತ್ತು ಬ್ಯಾಕು ಎರಡು. ಇದು ತುಂಬ ಚೆನ್ನಾಗಿ ಕಾಣತ್ತೆ. ಮತ್ತು ನೀವು ಇದಕ್ಕೆ ಯಾವ ಕಲರ್ ಬೇಕಂದ್ರೂ ಹಾಕ್ಕೊಬೋದು, ಪಿಂಕ್ ಹಾಕ್ಕೊಬೋದು, ಗ್ರೀನ್ ಹಾಕ್ಕೊಬೋದು, ಬ್ಲೂ ಹಾಕ್ಕೊಬೋದು, ನಾನು ಆರೆಂಜ್ ಹಾಕ್ಕೊಬೋದು. ನಾನು ಆರೆಂಜ್ ಸ್ಯಾರಿ ಹಾಕ್ಕೊಂಡಿದ್ದೆ. ನನಗೆ ಏನಾದರೂ ಫೋಟೋ ಸಿಕ್ಕಿದ್ರೆ ನಾನು ಆ ಫೋಟೋನ ಹಾಕ್ತೀನಿ, ಹೇಗೆ ಕಾಣ್ತು ಅಂತ. ನಿಮ್ಗೆ ಯಾವ ಕಲರ್ ಬೇಕೋ ಆ ಥರ ಹಾಕ್ಕೊಬೋದು. ಸೊ ಈ ಥರ ನೀವು ಒಂದನ್ನು ಹೊಲಿಸಿಟ್ಕೊಂಡ್ರೆ ನೀವು ಯಾವ ಸೀರೆ ಬೇಕಂದ್ರೂ ಹಾಕ್ಕೊಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣೋದ್ರಿಂದ ಸ್ಯಾರಿನ ಪ್ಲೈನ್ ಸ್ಯಾರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಪ್ಲೈನ್ ಆರೆಂಜ್ ಸ್ಯಾರಿ ಹಾಕ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ನೀವು ಅಷ್ಟೇ ಈ ಥರ ಒಂದು ಬ್ಲೌಸು ಸ್ಟಿಚ್ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಯಾವ ಸೀರೆಗೆ ಬೇಕಂದರೂ ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೊಬೋದು. ಇದು ಒಂದು ನಂದು ಫೇವ್ರೇಟು ಕಾಂಟ್ರಾಸ್ಟ್ ಬ್ಲೌಸು. ಸೊ ಇದು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ, ಮತ್ತು ಇದಕ್ಕೆ ಹಿಂದೆ ಈ ಥರ ಗೆಜ್ಜೆ ಕೊಡಿಸಿದ್ದೀನಿ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಹೇಳಿ. ಈ ಬ್ಲೌಸ್ ಬಂದು ನಮ್ಮ ಮನೆ ಪಕ್ಕ ಶಿಲ್ಪಕ್ಕ ಅಂತ ಇದ್ದಾರೆ ನನ್ನ ಫ್ರೆಂಡು, ಅವ್ರು ಸ್ಟಿಚ್ ಮಾಡಿಕೊಟ್ಟಿದ್ದು, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟು ಬಂದು ಇದು ಅಷ್ಟೇ, ನನಗೆ ತುಂಬ ಇಷ್ಟ ಇದು ಬ್ಲೌಸು. ನಾನು ಆಲ್ಮೋಸ್ಟ್ ಕಾಂಟ್ರಾಸ್ಟ್ ಬ್ಲೌಸಸ್ ಎಲ್ಲ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟಲ್ಲೇ ಹೊಲಿಸಿದ್ದೀನಿ, ಯಾಕೆಂದರೆ ನಾವು ಅದಕ್ಕೆ ಸ್ವಲ್ಪ ಫ್ಯಾನ್ಸಿಯಾಗಿರೋದು ಹಾಕೋದ್ರಿಂದ ನೀಟಾಗಿ ಕಾಣಬೇಕು ಅಂತ. ಸೊ ಸ್ಯಾರಿ ಎಲ್ಲ ಕೆಲವು ಸಲ ಟ್ರಾನ್ಸ್ಪರೆಂಟ್ ಇರುತ್ತೆ, ಆವಾಗ ಮಾಮೂಲಿ ಥರ ಹೊಲಿಸಿದ್ರೆ ತುಂಬ ಚೆನ್ನಾಗಿ ಕಾಣಲ್ಲ. ಸೊ ಚೆನ್ನಾಗಿ ಕಾಣಲಿ ಅಂತ ಈ ಥರ ಹೊಲಿಸಿದ್ದೀನಿ ನೋಡಿ. ಇದು ಅಷ್ಟೇ, ಇದು ನಾನು ಬೇರೆ ಕಡೆಯೇ ಸ್ಟಿಚ್ ಮಾಡಿಸಿರೋದು. ಈ ಬ್ಲೌಸ್ ಬಂದು ಇದನ್ನು ಅಷ್ಟೇ ಪ್ರಿಂಟ್ಸ್ ಕಟ್ಟಿದೆ, ಫ್ರಂಟ್ ಬಟನ್ ಇದೆ. ಇದು ಸ್ಲೀವ್ಸ್ ಬಂದು ಇಲ್ಲಿ ಲೆಂತ್ ಸ್ಲೀವ್ಸು, ಫುಲ್ ಸ್ಲೀವ್ಸ್ ಇದು ಇಲ್ಲಿವರೆಗಿದೆ, ಎಲ್ಬು ತನಕ ಸ್ಲೀವ್ಸ್ ಬರುತ್ತೆ. ಮತ್ತು ಇದು ಅಷ್ಟೇ ಬೋಟ್ ನೆಕ್ಕು. ಇದು ಬ್ಯಾಕ್ ಬಂದು ಈ ಥರ ಇದೆ, ಈ ಥರ ಸಿಂಪಲ್ ಒಂದಿದೆ. ಇದು ತುಂಬ ಹಾಕ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇದು ಅಷ್ಟೇ, ನೀವು ಯಾವ ಸೀರೆಗೆ ಬೇಕಂದ್ರೆ ಹಾಕ್ಕೊಬೋದು. ಇದು ನೀವು ಕಾಂಟ್ರಾಸ್ಟಾಗಿ ರೇಷ್ಮೆ ಸೀರೆಗಳು ಕೂಡ ಹಾಕ್ಕೊಬೋದು, ಯಾಕೆಂದರೆ ಇದರಲ್ಲಿ ಗೋಲ್ಡ್ ವರ್ಕ್ ಇರೋದ್ರಿಂದ, ಗೋಲ್ಡ್ ಮೌಂಟ್ ಕೈ ಶೇಪು ವರ್ಕ್ ಇರೋದ್ರಿಂದ ನೀವು ಇದನ್ನು ರೇಷ್ಮೆ ಸೀರೆ ಕೂಡ ಹಾಕ್ಕೊಬೋದು. ಇದು ಸಿಂಪಲ್ ಆಗಿದೆ, ಬಟ್ ರೇಷ್ಮೆ ಸೀರೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕಾಂಟ್ರಾಸ್ಟಾಗಿ. ಸೊ ಇದೊಂದು ನಾನು ಹೊಲಿಸ್ಕೊಂಡಿರೋದು ಬ್ಲೌಸು, ಕಾಂಟ್ರಾಸ್ಟ್ ಬ್ಲೌಸು. ಇದೊಂದು ಕಾಂಟ್ರಾಸ್ಟ್ ಬ್ಲೌಸು, ಇದು ಬ್ಲ್ಯಾಕು, ಅಂದರೆ ಇದು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ. ಬಟ್ ಇದು ರೆಡಿ ಬ್ಲೌಸ್ ತೊಗೊಂಡಿದ್ದೀನಿ ನಾನು. ನನಗೆ ಈ ಥರ ಸ್ವಲ್ಪ ಈ ಥರ ಟ್ರಾನ್ಸ್ಪರೆಂಟ್ ಇರೋದು ತುಂಬ ಇಷ್ಟ ಆಗುತ್ತೆ ಸ್ಲೀವ್ಸ್ ಎಲ್ಲ. ಸೊ ಅದಕ್ಕೆ ನನಗೆ ಅರ್ಜೆಂಟ್ ಯಾವುದಕ್ಕೂ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಈ ಥರ ಒಂದು ಬ್ಲೌಸ್ ತೊಗೊಂಡಿದ್ದೆ. ಇದು ಅಷ್ಟೇ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದಕ್ಕೂ ಬ್ಯಾಕ್ ಬಟನ್ ಇದೆ, ಮತ್ತು ಇಲ್ಲೊಂದು ಇದು ಡೋರ್ ಇದೆ ಕಟ್ಟೋದಕ್ಕೆ. ಸೊ ಇಲ್ಲಿ ಟ್ರಾನ್ಸ್ಪರೆಂಟ್ ಇದೆ. ಇದು ಅಷ್ಟೇ, ನನಗೆ ಯಾವ ಸೀರೆಗೆ ಬೇಕೋ ಮ್ಯಾಚ್ ಮಾಡ್ಕೊಂಡು ಹಾಕ್ಕೋಬೋದು. ಇದು ಬಂದು ನನ್ನ ಹತ್ರ ರೆಡಿ ಬ್ಲೌಸು ಅಂತ ಇದು ಬಂದಿದೆ ನನ್ನ ಹತ್ರ. ಬ್ಲ್ಯಾಕ್ ಬ್ಲೌಸ್ ಅಂದರೆ ಗೊತ್ತಲ್ವಾ, ಯಾವ ಸೀರೆಗೆ ಬೇಕಂದ್ರೂ ಮ್ಯಾಚ್ ಮಾಡ್ಕೊಬೋದು. ನಿಮ್ಗೆ ಯಾವ ಸೀರೆಗೆ ಬೇಕೋ ಆ ಥರ ಮ್ಯಾಚ್ ಮಾಡ್ಕೊಬೋದು. ಸೊ ಈ ಥರ ಒಂದು ಬ್ಲ್ಯಾಕ್ ಬ್ಲೌಸ್ ಇದೆ, ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಈ ಬ್ಲೌಸ್ ಬಂದು ನಾನೇ ಸ್ಟಿಚ್ ಮಾಡಿದ್ದು. ಸೊ ಅದಕ್ಕೆ ನನಗೆ ತುಂಬ ಇಷ್ಟ. ನನಗೆ
ಇದು ಅಷ್ಟೇ ಸೇಮು, ನಾನು ಸ್ಟಿಚಿಂಗ್ ಮಾಡೋದನ್ನ ಕಲಿತಾ ಇದ್ದೆ. ಸೊ ಅವಾಗ ಅವ್ರ ಹತ್ರ ಹೇಳಿಸ್ಕೊಂಡು ಹೊಲ್ದಿರೋದನ್ನು. ಇದು ಪ್ರಿನ್ಸ್ ಕಟ್ಟು, ಮತ್ತು ಇದು ಬೋಟ್ ನೆಕ್ಕು. ಇದು ಅಷ್ಟೇ ಸೇಮು, ಫಸ್ಟ್ ತೋರಿಸಿದ್ನಲ್ಲ ಅದೇ ಥರ. ಇಲ್ಲಿ ಫ್ರಿಲ್ ಕೊಟ್ಟಿದ್ದೀನಿ, ಮತ್ತು ಇದು ಫುಲ್ಲು ಎಲ್ಬು ತನಕ ಬರುತ್ತೆ ಇದು. ಸೊ ಬ್ಯಾಕ್ ಬಟನ್ ಇದೆ, ಬ್ಯಾಕ್ ಬಟನಲ್ಲಿ ಇದು ಸಿಂಪಲ್ ಈ ಥರ ಇಷ್ಟೇ ಇಷ್ಟು ಸಿಂಪಲಾಗಿ ಬರಬೇಕು ಅಂತೇಳಿ ಈ ಥರ ಕಟ್ ಮಾಡಿ ಹೊಲ್ದಿರೋದು. ಇಲ್ಲಿ ಮೇಲೊಂದು ಬಟನ್ ಇದೆ, ಇಲ್ಲಿ ಕೆಳಗಡೆ 3 ಬಟನ್ಸ್ ಇದೆ. ಸೇಮ್ ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಗೆ ನೀವು ಆಲ್ಮೋಸ್ಟ್ ಬೋಟ್ ನೆಕ್ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇದೊಂದು ನಾನೇ ಸ್ಟಿಚ್ ಮಾಡ್ಕೊಂಡಿರೋ ಬಟ್ಟೆ. ಇದಕ್ಕೂ ಅಷ್ಟೇ, ನೀವು ರೆಡ್ ಹಾಕೊಬೋದು, ಬ್ಲೂ ಕಲರ್ ಹಾಕೊಬೋದು, ಗ್ರೀನ್ ಕಲರ್ ಹಾಕೊಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಬೇರೆ ಬೇರೆ ಮಿಕ್ಸ್ ಕಲರ್ಸ್ ಇರುವಂಥದ್ದನ್ನ ತೊಗೊಂಡ್ರೆ ಬ್ಲೌಸು, ನೀವು ಯಾವ ಸೀರೆ ಬೇಕಂದ್ರೂ ಹಾಕೋಬೋದು. ಸೊ ಆಲ್ಮೋಸ್ಟ್ ಪ್ರಿನ್ಸ್ ಕಟ್ಟಲ್ಲಿ ಹೊಲಿಸ್ಕೊಂಡ್ರೆ ಕಾಂಟ್ರಾಸ್ಟ್ ಬ್ಲೌಸು ನೀವು ಯಾವ ಸೀರೆಗೂ ಮ್ಯಾಚ್ ಮಾಡ್ಕೊಂಡು ಆರಾಮಾಗಿ ಹಾಕೊಬೋದು. ಇದೊಂದು ಬ್ಲೌಸ್ ಇದೆ, ಇದು ಅಷ್ಟೇ ಬ್ಲ್ಯಾಕಲ್ಲಿದೆ. ಇದು ನಾರ್ಮಲ್ ಬ್ಲೌಸ್ ಥರ ಸ್ಟಿಚ್ ಮಾಡಿಸಿದ್ದೀನಿ, ಬಟ್ ಇಲ್ಲಿ ಸ್ಲೀವ್ಸ್ ಮಾತ್ರ ಟ್ರಾನ್ಸ್ಪರೆಂಟ್ ಇದೆ. ಇದು ನಾರ್ಮಲ್ ಬ್ಲೌಸ್ ಥರ ಅಂದರೆ ಏನಕ್ಕಾದರೂ ಬೇರೆ ಫಂಕ್ಷನ್ಸ್ ಹೋದರೆ ಒಂದೇ ಥರ ಇದ್ದರೆ ಚೆನ್ನಾಗಿ ಕಾಣಲ್ಲ ಅಂತಂದ್ಬಿಟ್ಟು ಇದೊಂದು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ನಿಮಗೆ ಬೇರೆ ಯಾವ ಕಲರ್ ಬೇಕಂದ್ರೂ ಹಾಕ್ಬೋದು. ಸಿಂಪಲ್ ಯು ನೆಕ್ ಇಡ್ಸಿದ್ದೀನಿ, ಒಂದು ಡೋರ್ ಇದೆ, ಸ್ವಲ್ಪ ಡೀಪ್ ಇಡ್ಸಿರೋದ್ರಿಂದ ಇಲ್ಲಿ ಕಟ್ಟೋದಕ್ಕೆ ಇಡ್ಸಿದ್ದೀನಿ. ಆವಾಗ ಅದು ಬೀಳಲ್ಲ ಅಂತ ಅಷ್ಟೇ. ಡೀಪ್ ಕಮ್ಮಿ ಇದ್ದರೆ ಇದು ಕಟ್ಟೋದೇನು ಬೇಕಾಗಲ್ಲ, ಡೀಪ್ ಜಾಸ್ತಿ ಇರೋದ್ರಿಂದ ಇದು ಕಟ್ಟೋದು ಬೇಕಾಗುತ್ತೆ. ಸೊ ಅದಕ್ಕೆ ಈ ಥರ ಹಾಕಿದ್ದೀನಿ. ಸಿಂಪಲ್ಲಾಗಿ ನಾನೇ ಈ ಥರ ಒಂದು ಮಣಿ ಹಾಕ್ಕೊಂಡಿದ್ದೀನಿ. ಸೊ ಇದೊಂದು, ಇದು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿಸ್ದಾಗೆ ಮಾಡಿಸಿರೋದು. ಇದೊಂದು ಬ್ಲ್ಯಾಕ್ ಬ್ಲೌಸ್ ಇದೆ ನನ್ನ ಹತ್ರ. ನೆಕ್ಸ್ಟು ಗೋಲ್ಡ್ ಕಲರ್ದು, ಇದು ನಾನು ಫಸ್ಟ್ ಹೊಲಿಸಿದ್ದು ಗೋಲ್ಡ್ ಕಲರು. ಯಾವುದಕ್ಕಾದರೂ ಮ್ಯಾಚ್ ಆಗುತ್ತೆ ರೇಷ್ಮೆ ಸೀರೆಗಳಿಲ್ಲ ಅಂತಂದರೆ, ಇವಾಗ ಅಕಸ್ಮಾತ್ ನಾನು ಪಾಪು ಎಲ್ಲ ಆಗಿದ್ದಾಗ ಸ್ವಲ್ಪ ಬೇರೆ ಬ್ಲೌಸ್ಗಳೆಲ್ಲ ಹಾಕ್ತಾ ಇರಲಿಲ್ಲ, ಸೊ ಆ ಟೈಮಲ್ಲಿ ಸೊ ಇದನ್ನು ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಬೇರೆ ರೇಷ್ಮೆ ಸೀರೆ ಆಗ್ಬೋದು, ಇಲ್ಲಾದರೂ ಫಂಕ್ಷನ್ಗೆ ಹೋಗೋದಕ್ಕೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ, ಎಲ್ಲ ಬ್ಲೌಸು ಬಿಚ್ಚಿ ಹಾಕ್ಕೊಳ್ಳೋಕ್ಕಾಗಲ್ಲ ಅಂತ. ಸೊ ಇದೊಂದು, ಇದನ್ನು ಅಷ್ಟೇ ನಾರ್ಮಲ್ಲಾಗಿ ಬ್ಲೌಸ್ ಥರನೇ ಹೊಲಿಸಿರೋದು. ಶಾರ್ಟ್ ಚಿಕ್ಕದು ಸ್ಲೀವ್ಸ್ ಇದೆ, ಮತ್ತು ಬ್ಯಾಕ್ ನೆಕ್ ಬಂದು ಸೇಮ್ ಬೋಟ್. ಸೊ ಈ ಥರ ಗೋಲ್ಡ್ ಕಲರು ರೇಷ್ಮೆ ಕಲರ್ ಹೊಲಿಸ್ಕೊಂಡ್ರೆ ನೀವು ಯಾವುದೇ ರೇಷ್ಮೆ ಸೀರೆ ತೊಗೊಂಡ್ರೂ ಹಾಕ್ಕೊಬೋದು, ರೇಷ್ಮೆ ಸೀರೆಗೆಲ್ಲ ಮ್ಯಾಚ್ ಆಗುತ್ತೆ. ಸೊ ರೇಷ್ಮೆ ಸೀರೆ ಗ್ರ್ಯಾಂಡಾಗಿರೋದ್ರಿಂದ ಬ್ಲೌಸು ಈ ಥರ ಸಿಂಪಲಾಗಿ ಹೊಲಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ನಾನು ಈ ಥರ ಒಂದು ಗೋಲ್ಡ್ ಬ್ಲೌಸು ಹೊಲಿಸ್ಕೊಂಡಿದ್ದೀನಿ. ಅಂದರೆ ಗೋಲ್ಡ್ ಬ್ಲೌಸಲ್ಲಿ ತುಂಬ ಬ್ಲೌಸಸ್ ಇದೆ, ಗೋಲ್ಡ್ ಬ್ಲೌಸಲ್ಲೇ ಜಾಸ್ತಿ ಹೊಲಿಸ್ಕೊಂಡಿರೋದು ನೋಡಿ. ಇದೊಂದು, ಇದು ಅಷ್ಟೇ, ಇದು ಪೀಸ್ ತೊಗೊಂಡು ಹೊಲಿಸ್ಕೊಂಡಿರೋದು. ಇದು ನಾರ್ಮಲಾಗಿ ಹೊಲಿಸ್ಕೊಂಡಿರೋದು ಬ್ಲೌಸು, ಬಟ್ ಫ್ರಂಟು ಈ ಥರ ಹೊಲಿಸ್ಕೊಂಡಿದ್ದೀನಿ. ನನಗೆ ಹಿಂಗೆ ಎಲೆ ಥರ ಬರುತ್ತಲ್ಲ ಆ ಶೇಪಲ್ಲಿ ಹೊಲಿಸ್ಕೊಂಡಿದ್ದೀನಿ. ಇದು ಸ್ಲೀವ್ಸ್ ಬಂದು ಶಾರ್ಟು, ಬ್ಯಾಕ್ ನೆಕ್ ಬಂದು ಸೇಮ್ ರೌಂಡ್. ಸೊ ಇದೊಂದು ಬ್ಲೌಸು, ಇದಕ್ಕೂ ಅಷ್ಟೇ ಎಲ್ಲ ಥರ ರೇಷ್ಮೆ ಸೀರೆಗಳು ಫ್ಯಾನ್ಸಿ ಸೀರೆಗಳು ಹಾಕೋಬೋದು. ಇದೊಂಥರ ಡಿಫ್ರೆಂಟ್ ಹಾಕೊಂಡು ನೋಡಿ, ಇದು ಪ್ಲೇನ್ ಗೋಲ್ಡ್ ಆದರೆ ಇದು ಗೋಲ್ಡ್ ವಿತ್ ಬ್ಲ್ಯಾಕ್, ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಸೊ ಇದೊಂದಿದೆ, ಇದು ಬಂದು ವೈಟ್ ಕಲರು, ಇದು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು ಇದು ನನಗೆ ಈ ಥರ ಬೇಕು ಅಂತ ಹೇಳಿ ಸ್ಟಿಚ್ ಮಾಡ್ಕೊಂಡಿರೋದು. ಇದು ಬಂದು ನನಗೆ 3/4 ಬರುತ್ತೆ ಸ್ಲೀವ್ಸು. ಇಲ್ಲಿ ನೋಡಿ, ಇಲ್ಲಿ ಎಂಡಲ್ಲಿ ಈ ಥರ ಬಾರ್ಡರ್ ಥರ ಇದೆ, ಇದು 3/4 ಬರುತ್ತೆ. ಅಂದರೆ ಎಲ್ಬುಗಿಂತ ಕೆಳಗಡೆ ಇಲ್ಲಿ ತನಕ ಬರುತ್ತೆ ಬ್ಲೌಸ್ ಇದು. ಸೊ ಇದನ್ನು ಆ್ಯಕ್ಚುಲಿ ನಾನು ಇನ್ನೂ ಯೂಸೇ ಮಾಡಿಲ್ಲ, ಬಟ್ ತುಂಬ ಇಷ್ಟಪಟ್ಟು ಉಳ್ಕೊಂಡಿದ್ದೀನಿ. ಸೊ ಇದು ಇಲ್ಲಿ ಮಾತ್ರ ಲೈನ್ ಕೊಟ್ಟಿದ್ದೀವಿ, ಇದು ಹೀಗೆ ಪ್ಲೇನ್ ಇದೆ. ಸೊ ಇದು ವಿ ಶೇಪ್ ಕೊಟ್ಕೊಂಡಿದ್ದೀನಿ, ಇದು ಬ್ಯಾಕು ಡೀಪ್ ಕೊಟ್ಟಿದ್ದೀನಿ, ಫುಲ್ ಡೀಪ್ ಕೊಟ್ಟಿದ್ದೀನಿ, ಯು ಡೀಪು. ಮತ್ತು ಇಲ್ಲಿ ಒಂದು ಡೋರಿ ಕೊಟ್ಟಿದ್ದೀನಿ, ಯಾಕೆಂದರೆ ಹೇಳಿದ್ನಲ್ಲ ಡೀಪ್ ಇದ್ದಾಗ ಯಾವಾಗ್ಲೂ ಅಷ್ಟೇ ನಾವು ಡೋರಿ ಕೊಟ್ಕೊಂಡ್ರೆ ನೀಟಾಗಿ ಕೂರುತ್ತೆ, ಇಲ್ಲಾಂದರೆ ಅದು ಇಲ್ಲಿ ಭುಜದ ಹತ್ರ ಬೀಳತ್ತೆ. ಅದಕ್ಕೆ ಯಾವಾಗ್ಲೂ ಡೀಪ್ ಇದ್ದಾಗ ಡೋರಿ ಕೊಟ್ಕೊಬೇಕು. ಸೊ ಇದು ಅಷ್ಟೇ, ನಾನು ತುಂಬ ಇಷ್ಟಪಟ್ಟು ನಾನೇ ಸ್ಟಿಚ್ ಮಾಡ್ಕೊಂಡಿರೋಂಥ ಬ್ಲೌಸು. ಪ್ರಿನ್ಸ್ ಕಟ್ಟಿದೆ, ಮತ್ತು ವಿ ನೆಕ್ ಇದೆ, ಫ್ರಂಟ್ ವಿ ನೆಕ್ಕು, ಮತ್ತು ಇದು 3/4 ಸ್ಲೀವ್ಸ್ ಹೊಲ್ತಿದ್ದೆ, ಬ್ಯಾಕ್ ಡೀಪ್ ಯು. ಸೊ ತುಂಬ ಡೀಪ್ ಇಟ್ಕೊಂಡಿರೆ ಬರೀ ಯು ಶೇಪಲ್ಲಿ ಇಟ್ಟಿದ್ದೀನಿ, ಬ್ಯಾಕ್ ಬಟನ್ ಇದೆ. ಸೊ ಇದೊಂದು, ಇದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆಗಳು, ಪ್ಲೇನ್ ಸೀರೆಗಳು, ವರ್ಕ್ ಸೀರೆಗಳು ಕಾಂಟ್ರಾಸ್ಟಾಗಿ ಹಾಕ್ಕೊಂಡ್ರೆ. ಸೊ ಇದು ನಾನು ಯಾರೋ ಹಾಕ್ಕೊಂಡಿರೋದು ನೋಡಿ ನಾನು ಇಷ್ಟಪಟ್ಟು 3/4 ಬೇಕು ಅಂತ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು. ಇದು ಇದೊಂದು ಬ್ಲೌಸ್ ಇದೆ ವೈಟ್ ಬ್ಲೌಸ್ಗೆ, ಈ ಕಡೆ ಹಿಂದೆ ಒಂದು ಕುಚ್ಚು ಕಟ್ಟಿದ್ದೀನಿ. ಇದನ್ನು ನಾನೇ ಮಾಡಿರೋದು, ಸಿಲ್ಕ್ ಥ್ರೆಡ್ ಬರುತ್ತಲ್ಲ ಕುಚ್ಚು ಕಟ್ಟೋದು, ಅದನ್ನು ತೊಗೊಂಡು ಈ ಥರ ಕುಚ್ಚು ಥರ ಮಾಡಿ ನಾನೇ ರೆಡಿ ಮಾಡಿದ್ದೀನಿ. ಸೊ ಈ ಥರ ಸಿಂಪಲ್ ವರ್ಕ್ಗಳು ನಾವೇ ಮಾಡಿಕೊಂಡ್ರೆ ತುಂಬ ಖುಷಿಯಾಗುತ್ತೆ, ಇದು ನಾವೇ ಮಾಡಿದ್ದು ಅಂತ ನೋಡಿ. ಅದು ರೆಡಿ ಥರನೇ ಕಾಣಿಸ್ತಾ ಇದೆ, ಅದು ನಾನೇ ಮಾಡಿರೋ ಥರ ಅನ್ಸೋದೇ ಇಲ್ಲ.
ಸೊ ನಾನು ಈ ಥರ ಒಂಥರ ಸಲ ಪುಟ್ಟೋದೆಲ್ಲ ಈ ಥರದ್ದೆಲ್ಲ ನಾನೇ ಮಾಡ್ಕೊತೀನಿ. ನೀವು ಅಷ್ಟೇ, ನಿಮಗೆ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತಲ್ಲ, ಈ ಥರ ಸಣ್ಣ ಪುಟ್ಟೋದೇನಾದರೂ ಬಂದ್ರೂ ಈ ಥರ ಮಾಡ್ಕೊಬೋದು, ಕ್ರಿಯೇಟಿವಿಟಿ ಆಗಿ ಚೆನ್ನಾಗಿರುತ್ತೆ. ಬ್ಲ್ಯಾಕು ಗೋಲ್ಡ್ನ ಹತ್ರ ತುಂಬ ಬ್ಲೌಸಸ್ ಇದೆ, ಯಾಕೆಂದರೆ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ ಹೇಳಿ. ಸೊ ಇದೊಂದು ಬ್ಲ್ಯಾಕ್ ಬ್ಲೌಸು, ಇದು ನೋಡಿದ್ದು ಸಿಂಪಲ್ ಪಫ್ ಕೊಡಿಸಿದ್ದೀನಿ ಇದಕ್ಕೆ, ಇದಕ್ಕೆ ಪಫ್ ಸ್ಲೀವ್ಸ್ ಇದೆ, ಹಿಂಗೆ ನೆರಿಗೆ ನೆರಿಗೆ ಥರ ಬರುತ್ತಲ್ಲ, ಪಫ್ ಸ್ಲೀವ್ಸ್ ಇದೆ. ಮತ್ತು ಇದಕ್ಕಷ್ಟೇ, ಇದಕ್ಕೆ ಇದಕ್ಕಷ್ಟೇ ಈ ಥರ ನೆಕ್ ಬಂದಿದೆ, ವಿ ನೆಕ್ ಥರ. ನೆಕ್ಸ್ಟು ಬ್ಯಾಕ್ ಬಂದು ಇದು ಅಷ್ಟೇ, ಈ ಥರ ಹಿಂಗಿದೆ ಸ್ಟೆಪ್ ಸ್ಟೆಪ್ಸ್ ಥರ. ಸೊ ಇದೊಂದು ಬ್ಲ್ಯಾಕ್ ಬ್ಲೌಸ್ ಇದೆ, ಇದಕ್ಕೆ ಪಫ್ ಸ್ಲೀವ್ಸ್ ಕೊಡ್ತೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಶಾರ್ಟ್ ಪಫ್ ಸ್ಲೀವ್ಸ್ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದೊಂದು, ಇದು ನಾನು ಫಸ್ಟು ಸ್ಟಿಚ್ ಮಾಡಿದ ಬ್ಲೌಸು. ಸೊ ಇದು ಒಂದು ಕಾಟನ್ ಮೆಟೀರಿಯಲ್, ಇದು ಇದು ಬ್ಲ್ಯಾಕ್ ಸ್ಯಾರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಇದಕ್ಕೆ ನಾನು ಸ್ಲೀವ್ಸ್ ಬಂದು ಈ ಥರ ಫಿಶ್ ಕಟ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಈ ಥರ ಬಂದು ಹಿಂಗೆ ಬಂದಿದೆ, ಇದು ಫಿಶ್ ಕಟ್ ಅಂತ ಹೇಳ್ತಾರೆ ಇದಕ್ಕೆ. ಈ ಥರ ಸ್ಲೀವ್ಸ್ ಕೊಟ್ಟಿದ್ದೀನಿ. ಮತ್ತು ಫ್ರಂಟ್ ಬಂದು ಆಮೇಲೆ ಲೀಫ್ ಶೇಪು, ಸೇಮ್ ಪ್ಲೇನ್ ಬ್ಲೌಸ್, ನಾರ್ಮಲ್ ಬ್ಲೌಸ್ ಥರನೇ ಇರೋದು. ಅದ್ರ ಜೊತೆಗೆ ಹಿಂದೆ ಡೀಪ್ ಯು ಕೊಟ್ಟಿದ್ದೀನಿ, ಡೀಪ್ ಯು ಇದೆ. ಸೊ ಇದು ಇದು ಸ್ಪೆಷಲ್ ಅಂದರೆ ನಾನು ಫಿಶ್ ಕಟ್ ಕೊಟ್ಟಿದ್ದೀನಿ ಈ ಸ್ಲೀವ್ಸ್ಗೆ, ಅದು ನಂಗೆ ತುಂಬ ಇಷ್ಟ. ಇದಕ್ಕೆ ಬ್ಲ್ಯಾಕ್ ಸ್ಯಾರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಆಲ್ಮೋಸ್ಟ್ ಕಾಂಟ್ರಾಸ್ಟಲ್ಲಿ ಡಾರ್ಕ್ ಕಲರ್ಸೇ ಸಿಗೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಡಾರ್ಕ್ ಕಲರ್ಸ್ಗಳೇ ಬೇಗ ಬೇರೆ ಸೀರೆಗೆ ಮಿಕ್ಸ್ ಮ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ಇದೊಂದು ಬ್ಲೌಸು, ಇದು ಸಖತ್ ಹೆವಿ ತೂಕ ಇದೆ. ಸೊ ಇದೊಂದು, ಇದು ಸೇಮ್ ಬ್ಲೂ ವಿತ್ ಈ ಥರ ಬಂದು ಇಲ್ಲೊಂದು, ಇದು ನನಗೆ ನಮ್ಮಮ್ಮ ಸ್ಟಿಚ್ ಮಾಡಿಕೊಟ್ಟಿರೋದು. ಸೊ ಈ ಥರ ಓವಲ್ ಶೇಪ್ ಬಂದು ಇದನ್ನು ನಾನೇ ಸ್ಟಿಕ್ ಮಾಡಿರೋದು, ಇದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು. ಸ್ಲೀವ್ಸ್ ಅಷ್ಟೇ, ಇದಕ್ಕೂ 3/4 ಸ್ಲೀವ್ಸ್ ಇದೆ. ಇದಕ್ಕೂ ಯಾವ ಕಲರ್ ಸ್ಯಾರಿ ಬೇಕಂದ್ರೂ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತೆ, ಯಾವ ಸ್ಯಾರಿ ಬೇಕಂದರೂ ಮ್ಯಾಚ್ ಮಾಡಿ ಹಾಕೊಬೋದು. ಸೊ ಇದು ಸೇಮ್ ನಾರ್ಮಲ್ ಬ್ಲೌಸ್ ಥರ ಹೊಲಿಸಿರೋದು, ಬಟ್ ನೆಕ್ ಮಾತ್ರ ಆ ಥರ, ಸ್ಲೀವ್ಸ್ ಬಂದು 3/4 ಇದೆ. ಇದೊಂದು ಬ್ಲೌಸ್ ಇದೆ, ಇದು ಆ್ಯಕ್ಚುಲಿ ಸ್ಯಾರಿದು ಬ್ಲೌಸ್ ಪೀಸ್ ಇದು, ಬಟ್ ಈ ಬ್ಲೌಸ್ ಪೀಸ್ನ ಅವ್ಳು ಸ್ಟಿಚ್ ಮಾಡ್ಕೊಂಡಿರಲಿಲ್ಲ ನಮ್ಮಮ್ಮ ಯಾರೂ. ಸೊ ನಾನೇ ತೊಗೊಂಡು ಇದನ್ನ ಸ್ಟಿಚ್ ಮಾಡಿಕೊಂಡೆ. ಇದು ನೋಡಿ, ಇದು ವಿ ಶೇಪ್ ಅಂದರೆ ವಿ ಶೇಪ್ ಕೊಟ್ಟಿದ್ದೀನಿ, ನಾರ್ಮಲ್ ಬ್ಲೌಸ್ ಥರ ಹೊಲಿದ್ದೀನಿ. ಇದಕ್ಕೆ ಗೋಲ್ಡ್ ಸೀರೆ ಎಲ್ಲ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಮತ್ತು ಕಾಂಟ್ರಾಸ್ಟ್ ಆಗಿದೆ ಬ್ಲೌಸು ಅಂತಂದ್ಬಿಟ್ಟು ನಮ್ಮಮ್ಮನ ಹತ್ರ ಇಸ್ಕೊಂಡೆ ನಾನು. ಹಿಂದೆ ಬಂದು ಇದು ಎಲೆ ಶೇಪ್ ಇದೆ, ಇದು ಇದು ನಮ್ಮ ಮನೆ ಎದುರುಗಡೆ ಅವರು ಬ್ರಾಂಟಿ ಹಾಕ್ಕೊಂಡಿರೋ, ಅದು ಎಲೆ ಶೇಪ್ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ಈ ಬ್ಲೌಸಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಈ ಥರ ಎಲೆ ಶೇಪಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಡೀಪ್ ಇರೋದ್ರಿಂದ ಇದಕ್ಕೆ ಡೋರಿ ಹಾಕಿದ್ದೀನಿ, ಇಲ್ಲಾಂದರೆ ಅದು ಬೀಳತ್ತೆ ಅಂತ. ಇದು ಸ್ಮಾಲ್ ಸ್ಲೀವ್ಸು ಈ ಥರ, ಇದು ನಾರ್ಮಲ್ ಬ್ಲೌಸ್ ಥರನೇ ಹೊಲ್ದಿರೋದು. ಇದು ಸಾಫ್ಟ್ ಆಗಿದೆ ಕ್ಲಾತು ಅಂತಂದ್ಬಿಟ್ಟು ಇದು ನಾನೇ ಸ್ಟಿಚ್ ಮಾಡಿಕೊಂಡೆ ಈ ಬ್ಲೌಸು. ಈ ಬ್ಲೌಸ್ ಬಂದು ಇದೂ ಅಷ್ಟೇ, ಇದು ಬಂದು ಫ್ರಂಟ್ ಜಿಪ್ಪು, ಅಂದರೆ ಅವರು ಜಿಪ್ಪೆಲ್ಲ ಎಲ್ಲ ಥರ ವೆರೈಟೀಸು ಹೇಳ್ಕೊಡ್ತಾ ಇದ್ರು. ಅವಾಗ ಫ್ರಂಟ್ ಜಿಪ್ಪನ್ನು ಹೇಗೆ ಹಾಕೋದು ಅಂತ, ಈ ಥರ ಗೋಲ್ಡ್ ಜಿಪ್ ಸಿಗುತ್ತೆ ಅದು ಫ್ರಂಟಿಗೆ ಹಾಕೋದಕ್ಕೆ, ಬ್ಲೌಸ್ಗೆ ಹಾಕೋದಕ್ಕೆ ಅಂತಲೇ. ಸೊ ಆ ಥರ ಜಿಪ್ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಇದನ್ನು ಹೇಳ್ಕೊಟ್ರು. ಇದು ಬಂದು ಪ್ರಿನ್ಸ್ ಕಟ್ಟೆ ಸೇಮು ಸ್ಲೀವ್ಸ್ ಇದು, ಇದು ಲೇಸ್ ನಾನೇ ಮಲ್ಟಿ ಕಲರ್ ಲೇಸ್ ತೊಗೊಂಡು ಹಾಕಿರೋದು. ಇದು ಇದು ಈ ಕಡೆ ಸೈಡ್ ಯಾಕೆಂದರೆ ಸೀರೆ ಇಲ್ಲಿ ಕಾಣುತ್ತೆ ಇಲ್ಲಿ ಕಾಣಲ್ಲ ಅಂತ ಒಂದು ಸೈಡ್ ಹಾಕಿದ್ದೀವಿ. ಇದು ಅಷ್ಟೇ, ಮತ್ತು ಇದೆಲ್ಲ ನೆರಿಗೆ, ಇದು ನಾನೇ ಕೊಟ್ಟಿದ್ದು, ಇದು ನಂಗೆ ಇಷ್ಟ ಆಯ್ತು. ಇದು ಇದು ನೆರಿಗೆ ಕೊಟ್ಟರೆ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಚೇಂಜಸ್ ಏನಂದರೆ ಇದು ನೆರಿಗೆ ಕೊಟ್ಟಿದ್ದೀನಿ ಇಲ್ಲೆಲ್ಲ ಎಡ್ಜಸ್ಸಲ್ಲಿ, ಇದು ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗೆ, ಡಿಫ್ರೆಂಟ್ ಲುಕ್ ಕೊಡುತ್ತೆ ಸ್ಯಾರಿಗೆ. ಮತ್ತು ಇದು ಬ್ಯಾಕ್ ಬಂದು ಈ ಥರ ಮೇಲಿಂದ ಬಂದು ಈ ಥರ ಇದೆ, ಇದನ್ನ ಕೆಳಗಡೆ ಕಟ್ಟೋದಿನ
ಇದು ಡಿಫ್ರೆಂಟ್ ಆಗಿ ಇದು ನಂದೇ ಐಡಿಯಾ ಆ್ಯಕ್ಚುಲಿ. ನನಗೆ ತುಂಬ ಇಷ್ಟ ಆಯಿತು ನನಗೆ, ಯಾಕೆಂದರೆ ಇದು ಎರಡೂ ನಾನೇ ಓನ್ ಐಡಿಯಾ ಯೂಸ್ ಮಾಡಿ ಮಾಡಿರೋದು, ಇದು ನೆಕ್ಕು ಮತ್ತು ಇದು ಕೆಳಗಡೆ ಫ್ರೀ ಕೊಡೋದು. ಬಟ್ ಬೇರೆಯವ್ರು ಕೊಟ್ಟಿದ್ರು, ಬಟ್ ಇಲ್ಲಿ ಕೊಡೋಣ ಅಂತ ಕೊಟ್ಟಿರ್ಬೋದೇನೋ, ನಾನು ಇದು ಕೊಡೋಣ ಅಂತ ಹೇಳಿಬಿಟ್ಟು ಕೊಟ್ಟೆ. ನಾನು ಎಲ್ಲೂ ನೋಡಿರಲಿಲ್ಲ, ನಂಗೆ ಇಷ್ಟ ಆಯಿತು ಸೊ ಅದಕ್ಕೆ ಇಲ್ಲಿ ಕೊಟ್ಟೆ. ನನಗೆ ತುಂಬ ಇಷ್ಟವಾಗಿರೋ ಬ್ಲೌಸರಲ್ಲಿ ಇದು ಒಂದು ಕೂಡ ಬ್ಲೌಸ್ ತುಂಬ ಇಷ್ಟ, ಒಂಥರ ಡಿಫ್ರೆಂಟಾಗಿ ಹೊಲಿದಿನಲ್ವ, ಅದಕ್ಕೆ ತುಂಬ ಇಷ್ಟ ಆಯಿತು ನನಗೆ. ಇದೊಂದು ಬ್ಲೌಸು, ಇದು ಸೇಮು ಫ್ರಂಟ್ ಜಿಪ್ ಇರೋದು, ಇದು ಇದಕ್ಕೆ ಬಟನ್ಸ್ ಏನು ಬರಲ್ಲ. ಇದೊಂದು ಫ್ರಂಟ್ ಜಿಪ್ಪು, ಇದು ಶಾರ್ಟ್ ಸ್ಲೀವ್ಸು, ಮತ್ತು ಬ್ಯಾಕ್ ನೆಕ್ ಈ ಥರ ಡಿಸೈನ್ ಇಟ್ಟಿದ್ದೀನಿ, ಮತ್ತು ಇದೊಂದು ಫ್ರಿಲ್ ಇಟ್ಟಿದ್ದೀನಿ. ಅದಕ್ಕೆ ನಂಗೆ ತುಂಬ ಇಷ್ಟ ಈ ಬ್ಲೌಸು. ಇದು ಬಂದು ಮತ್ತು ಇಲ್ಲಿ ಎಂಡ್ಜಲ್ಲಿ ಈ ಥರ ಮಣಿ ಇದು ಹಾಕಿದ್ದೀನಿ, ಗ್ರ್ಯಾಂಡಾಗಿ ಕಾಣುತ್ತೆ ಅಂತ. ಇದು ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಸೀರೆಲ್ಲ ಹಾಕ್ಕೊಳ್ಳೋಕ್ಕೆ. ಮತ್ತು ನೆಕ್ಸ್ಟ್ ಇದು ಅಷ್ಟೇ, ಇದು ನನ್ನ ಗೋಲ್ಡನ್ ಬ್ಲೌಸು, ಅಂದರೆ ಇದು ಒಂದು ಸ್ವಲ್ಪ ಲೈಟ್ ಕಲರ್ ಇದೆ. ಸೊ ಇದು ಸೇಮ್ ಪ್ರಿನ್ಸ್ ಕಟ್, ಆಲ್ಮೋಸ್ಟ್ ಕಾಂಟ್ರಾಸ್ಟ್, ಯಾವಾಗಲೂ ಪ್ರಿನ್ಸ್ ಕಟ್ ಹೊಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಯಾವಾಗಲೂ ನಾನು ಪ್ರಿನ್ಸ್ ಕಟ್ಟೇ ಇಟ್ಟಿರ್ತೀನಿ ಆಲ್ಮೋಸ್ಟು. ಮತ್ತು ಇದು ಸ್ಲೀವ್ಸ್ ಬಂದು ಶಾರ್ಟ್ ಸ್ಲೀವ್ಸ್, ಮತ್ತು ಬ್ಯಾಕ್ ಬಂದು ಈ ಥರ ಇಲ್ಲಿ ಇಲ್ಲಿ ತನಕ ಇದು ಟ್ರಾನ್ಸ್ಪರೆಂಟ್ ಇದೆ ಬ್ಯಾಕು, ಆಮೇಲೆ ಇಲ್ಲಿ ಲೈನಿಂಗ್ ಇದೆ. ಸೊ ಈ ಥರ ಪ್ಯಾಟ್ರನ್ ಕೊಟ್ಟು ಹೊಲಿಸಿರೋದು, ಇದು ಫುಲ್ಲು ಇದು ಟ್ರಾನ್ಸ್ಪರೆಂಟು. ಸೊ ಇಲ್ಲಿ ಲೈನಿಂಗ್ ಇದೆ, ಇಲ್ಲಿ ಇಲ್ಲಿ ಟ್ರಾನ್ಸ್ಪರೆಂಟ್ ಇದೆ. ಸೊ ಈ ಥರ ಶೇಪ್ ಕೊಟ್ಟು ಹೊಲಿಸಿರೋದು, ಅದು ಅವರು ಸ್ಟಿಚಿಂಗ್ ಅಕ್ಕನೇ ಹೇಳ್ಕೊಟ್ಟು ಸ್ಟಿಚ್ ಮಾಡಿಸಿರೋದಿದ್ದು. ಥ್ಯಾಂಕ್ ಯು ಅಕ್ಕ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಪಾಪ ಅವ್ರು ಎಷ್ಟೊಂದು ವೆರೈಟೀಸ್ ಆಫ್ ಡಿಸೈನ್ಸ್ ನನಗೆ ಬ್ಲೌಸ್ ಹೇಳ್ಕೊಟ್ಟಿದ್ದಾರೆ. ಇದು ಇದು ಒಂದು ಬ್ಲೌಸು, ಇದೆಲ್ಲ ಲೇಸ್ ಕೊಟ್ಟಿರೋದು, ಲೇಸ್ನ ಫಸ್ಟು ಸ್ಟಿಚ್ ಮಾಡಿ ಆಮೇಲೆ ಲೇಸ್ನ ಕೊಟ್ಟು ಹೊಲ್ದಿರೋದು. ಇದೆಲ್ಲ ಸೇಮ್ ಎಲ್ಲದಕ್ಕೂ ಈ ಥರ ಲೇಸ್ ಕೊಟ್ಟಿದ್ದಾರೆ. ಇದು ಪ್ಲೇನ್ ಕ್ಲಾತ್ ತೊಗೊಂಡು ಸ್ಟಿಚ್ ಮಾಡಿ ಆಮೇಲೆ ಇದಕ್ಕೆ ಲೇಸ್ ಕೊಟ್ಟಿರೋದು, ಮತ್ತು ಇಲ್ಲಿ ಬೀಡ್ಸ್ ಹಾಕಿದ್ದೀನಿ ಬೀಡ್ಸು. ಸೊ ಇದು ಥ್ಯಾಂಕ್ ಯು ಅಕ್ಕ, ಇಷ್ಟೊಂದು ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡೋದು ಹೇಳ್ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಬಂದು ಇದು ಬಂದು ಆರೆಂಜ್ ಕಲರು ನೋಡಿ, ಯಾವಾಗ್ಲೂ ಅಷ್ಟೇ ಕಾಂಟ್ರಾಸ್ಟ್ ಬ್ಲೌಸಸ್ಸು ಡಾರ್ಕ್ ಕಲರ್ಸೇ ಇರಬೇಕು, ಅವಾಗ ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ. ಸೊ ಇದು ಬಂದು ಇದು ನಾನೇ ಸ್ಟಿಚ್ ಮಾಡಿರೋದು, ಇದು ಸೇಮ್ ಪ್ರಿನ್ಸ್ ಕಟ್ ಬೋಟ್ ನೆಕ್ ಇದೆ, ಮತ್ತು ಇದಕ್ಕೆ ಬ್ಯಾಕ್ ಈ ಥರ ಫ್ರಿಲ್ ಕೊಟ್ಟಿದ್ದೀನಿ, ಫುಲ್ ಫ್ರಿಲ್ಲು. ಇದು ನಾನೇ ಕೊಟ್ಟಿರೋದು, ನಾನೇ ಏನು ಮಾಡಿದ್ರು ಫ್ರಿಲ್ ಕೊಟ್ಟು ಆಮೇಲೆ ಲೇಸ್ ವರ್ಕ್ ಮಾಡಿರೋದು. ಮತ್ತು ಇದು ಹಿಂದೆ ಇಲ್ಲಿ ಬಟನ್ಸ್ ಇದೆ ಈ ಥರ, ಇದಾದಮೇಲೆ ಇಲ್ಲಿ ಕೆಳಗಡೆ ಬಟನ್ಸ್ ಕೊಟ್ಟಿದ್ದೀನಿ, ಬಟನ್ಸ್ ಜೊತೆ ಈ ಥರ ಕಟ್ಟ ಥರ ಇಲ್ಲಿ ಬಟನ್ಸ್ ಇದೆ, ಇಲ್ಲಿ ಬಟನ್ಸ್ ಇಲ್ಲೂ ಬಟನ್ಸ್ ಇದೆ, ಬಟನ್ಸ್ ಜೊತೆ ಈ ಥರ ಕಟ್ಟ ಥರ ಕೊಟ್ಟಿದ್ದೀನಿ. ಸೊ ಇದು ಇದು ನಾನೇ ಸ್ಟಿಚ್ ಮಾಡಿರೋದು, ಐಡಿಯಾ ಮಾಡಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಇದು ಫ್ರಿಲ್ ಈ ಥರ ಫ್ರಿಲ್ಸ್ ಕೊಟ್ಟಿದ್ದೀನಿ. ಇದು ಫ್ರಿಲ್ಸ್ ಬಂದು ಡಬಲ್ ಫ್ರಿಲ್ಲು, ಮೇಲ್ಗಡೆ ಒಂದು ಫ್ರಿಲ್ಸ್ ಬರುತ್ತೆ, ಕೆಳಗಡೆ ಒಂದು ಫ್ರಿಲ್ಸ್ ಬರುತ್ತೆ, ಎರಡು ಫ್ರಿಲ್ ಇದೆ ಇದಕ್ಕೆ ಈ ಥರ ನೋಡಿ, ಎರಡು ಫ್ರಿಲ್ಲು ಒಂದು ಎರಡು. ಸೊ ಈ ಥರ ಎರಡು ಫ್ರಿಲ್ಲು, ಅಂದರೆ ಒಂದೊಂದು ಒಂದೊಂದು ವೆರೈಟೀಸ್ ಇರಲಿ ಅಂತ. ನಂಗೆ ತುಂಬ ಇಷ್ಟ ಒಂಥರ ಡಿಸೈನ್ಸು, ಬೇರೆ ಬೇರೆ ಥರ ಡಿಸೈನ್ ಇರಬೇಕು, ಬೇರೆ ಬೇರೆ ಥರ ಪ್ಯಾಟ್ರನ್ಸ್ ಇರಬೇಕು, ಆ ಥರ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಈ ಥರ ಸ್ಟಿಚ್ ಮಾಡಿದ್ದೀನಿ. ನೆಕ್ಸ್ಟು ಇದೊಂದು ಇದೊಂದು ಬ್ಲೌಸು, ಆ್ಯಕ್ಚುಲಿ ಏನಂದರೆ ಇದು ನನ್ನ ಮಗಳಿಗೆ ಗೌನು, ಸಾರಿ ನನ್ನ ಮಗಳಿಗೆ ಗಾಗ್ರ ಹೊಲಿಯೋಕ್ಕೆ ಅಂತ ತೊಗೊಂಬಂದಿದ್ದೆ. ಸೊ ಅವಾಗ ಅವಳು ಕ್ಲಾತಲ್ಲಿ ಕ್ಲಾತ್ ಮಿಕ್ಕಿತ್ತು, ಸೊ ಅವಾಗ ಆ ಪೀಸ್ನ ತೊಗೊಂಡು ನಾನು ಮಿಕ್ಕಿರೋ ಪೀಸಲ್ಲಿ ನಾನು ಬ್ಲೌಸ್ ಸ್ಟಿಚ್ ಮಾಡಿಕೊಂಡೆ. ಸೊ ಈ ಥರ ಒಂದು ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಬೋಟ್ ನೆಕ್ ಥರ ಇರ್ಬೋದು, ಇದು ಸ್ಲೀವ್ಲೆಸ್ಸು, ಮತ್ತು ಇದಕ್ಕೆ ಫ್ರಂಟು ಬ್ಯಾಕು ಎರಡು ಒಂದೇ ಥರ ಬರುತ್ತೆ. ಇದು ಫ್ರಂಟು ಮತ್ತು ಇದು ಬ್ಯಾಕು ಒಂದೇ ಥರ ಬರುತ್ತೆ. ಇದು ಲೇಸ್ ಕೊಟ್ಟಿರೋದು ಸ್ಟಿಚ್ ಮಾಡಿ, ಮತ್ತು ಇದಕ್ಕೆ ಸೈಡ್ ಜಿಪ್ಪು ಜಿಪ್ ಇರೋ ಥರ ಸೈಡ್ ಜಿಪ್ ಓಪನ್ ಇದು. ಸೊ ಇಲ್ಲೇ ತೆಗೆದು ಇಲ್ಲೇ ಮಾಡ್ಕೊಳ್ಬೋದು ಆ ಥರ ಇದೆ. ಸೊ ಇದು ಸೊ ಇದು ಒಂದು ಗೋಲ್ಡ್ ಬ್ಲೌಸ್, ಇದು ಇದು ಸ್ಲೀವ್ಲೆಸ್ ಗೋಲ್ಡ್ ಬ್ಲೌಸು, ಇದೊಂದು ಸ್ಟಿಚ್ ಮಾಡಿದ್ದೀನಿ. ಇದಿಷ್ಟು ಬ್ಲೌಸು ನಾನು ಮಿಕ್ಸ್ ಮ್ಯಾಚ್ ಮಾಡಿ ಹಾಕೊಳ್ಳೋದಕ್ಕೆ ಅಂತ ಸ್ಟಿಚ್ ಮಾಡಿಸ್ಕೊಂಡಿರೋ ಅಂಥ ಬ್ಲೌಸು.
ಇದರಲ್ಲಿ ನಿಮಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.